ಕಾರಣದಿಂದ ಮುಚ್ಚಿದ ಅಂಗನವಾಡಿ ಕೇಂದ್ರಗಳನ್ನು ಕೋವಿಡ್ ಮಾರ್ಗಸೂಚಿ ಅನ್ವಯವಾಗಿ ಪಾಲಕರ ಒಪ್ಪಿಗೆ ಪ್ರಮಾಣ ಪತ್ರ ಪಡೆದು ಪುನರಾರಂಭಿಸಲಾಗುತ್ತಿದೆ ಎಂದು ಬೆಳಕೂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವಣ್ಣಿ ಕುಂಬಾರ್ ಹೇಳಿದರು. ಸೋಮವಾರ ತಾಲೂಕಿನ ಬೆಳಕೂಡ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಬೆಳಕೂಡ ಸಹಯೋಗದಲ್ಲಿ ಕರಗಾಂವ್ ವಲಯದ 35 ಅಂಗನವಾಡಿ ಕೇಂದ್ರಗಳನ್ನು ರಾಜ್ಯ ಸರ್ಕಾರದ ಅಧಿಕೃತ ಸುತ್ತೋಲೆಯ ಅನ್ವಯವಾಗಿ ಅಂಗನವಾಡಿಗಳನ್ನು ಪ್ರಾರಂಭಿಸಲಾಗುತ್ತಿದೆ. ಕೇಂದ್ರಗಳನ್ನು ಸ್ಯಾನಿಟೈಸರ್ ಮಾಡಲಾಗಿದ್ದು ಮಾಸ್ಕ್ ಧಾರಣೆ ಹಾಗೂ ಮಕ್ಕಳನ್ನು ಸಾಮಾಜಿಕ ಅಂತರ ಕಾಯ್ದುಕೊಂಡು ಪ್ರತಿದಿನ 2 ಗಂಟೆಗಳ ಕಾಲ ಆಟೋಟ ಉಪವಾರದಿಂದ ಮಕ್ಕಳಿಗೆ ಶಿಕ್ಷಣ ನೀಡುವ ಮೂಲಕ ಅಂಗನವಾಡಿಗಳಲ್ಲಿ ಚಿನ್ನರ ಕಲರವ ವಾತಾವರಣ ಮೂಡುವಂತೆ ಕಾರ್ಯಕರ್ತೆಯರು ನೋಡಿಕೊಳ್ಳಬೇಕೆಂದು ತಿಳಿಸಿದರು. ಗ್ರಾಮ ಪಂಚಾಯಿತಿಯಿಂದ ಅಂಗನವಾಡಿ ಮಕ್ಕಳನ್ನು ತಪಾಸಣೆ ಮಾಡಲು ಥರ್ಮಾಮೀಟರ್, ಸ್ಯಾನಿಟೈಸರ್ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದರು. ಎಲ್ಲ ಅಂಗನವಾಡಿ ಶುರು ಆಗಿರ್ತದೆ, ಅದಕ್ಕೆ ಎಲ್ಲ ಸ್ಕೂಲೆಲ್ಲ ಇದು ಮಾಡಿದ್ರು, ಅಂಗನವಾಡಿ ಸ್ಕೂಲೆಲ್ಲ ಸ್ಯಾನಿಟೈಸರ್ ಮಾಡಿಸಲಾಗಿದೆ ಮತ್ತೆಲ್ಲ ಮಾಡಿದ್ರು. ಅಂಗನವಾಡಿ ಮೇಲ್ವಿಚಾರಕಿ ಸಾವಿತ್ರಿ ಬನ್ನೂರ್ ಮಾತನಾಡಿ, ಅಂಗನವಾಡಿಗಳು 3 ರಿಂದ 6 ವರ್ಷ ವಯಸ್ಸಿನ ಮಕ್ಕಳಿಗೆ ಪ್ರತಿದಿನ 2 ಗಂಟೆಗಳ ಕಾಲ ತರಗತಿಗಳನ್ನು ನಡೆಸುತ್ತವೆ. ಪಾಲಕರ ಒಪ್ಪಿಗೆ ಪ್ರಮಾಣ ಪತ್ರದೊಂದಿಗೆ ಪ್ರತಿದಿನ 10 ರಿಂದ 12 ರವರೆಗೆ 2 ಗಂಟೆಗಳ ಕಾಲ 10 ರಿಂದ 15 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿದೆ. ಪಾಲಕರು ಆದಷ್ಟು ಜಾಗೃತಿ ವಹಿಸಿ ಅಂಗನವಾಡಿಗಳಿಗೆ ಕಳುಹಿಸಬೇಕೆಂದರು. ಅಂಗನವಾಡಿ ಕೇಂದ್ರಗಳನ್ನು ಸ್ಯಾನಿಟೈಸರ್ ಮಾಡಿ ಹೂ ತೋರಣ ಬಲೂನ್ಗಳನ್ನು ಹಚ್ಚಿ ಶೃಂಗಾರ ಮಾಡಿ ಕೇಂದ್ರಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲಿ ಭೀಮಪ್ಪ ಕವನಿ, ಗ್ರಾಮ ಪಂಚಾಯಿತಿ ಸದಸ್ಯೆ ಸುಗಂಧಾ ಗಿರಜಾಯಿ, ಬಾಲ ವಿಕಾಸ ಸಮಿತಿ ಅಧ್ಯಕ್ಷೆ ಸವಿತಾ ಕಂಚಗಾರಟ್ಟಿ, ವಿನಾಯಕ್ ಕೇಸ್ತಿ, ಬೆಳಕೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತೆಯರಾದ ಇಂದಿರಾ ಪಾಟೀಲ್, ಶಾಂತಾ ದಲಾಲ್, ಮಂಗಲ್ ಖಡೇದ್, ನಿರ್ಮಲಾ ರುದ್ರಾಪುರೆ ಹಾಗೂ ಸಹಾಯಕಿಯರು ಉಪಸ್ಥಿತರಿದ್ದರು.